ಎಲ್ಲರೂ ಇದೇ ಪ್ರಶ್ನೆ, ಅಡಿಗೆಗೆಲ್ಲ ಹೊಸ ಹೆಸರಿಡ್ತೀರ, ಎಲ್ಲಿಂದ ಬರುತ್ತೀರ ಅಂತ. ಸತ್ಯವಾಗ ನಂಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ ನನಗೆ. ನಾನು ಏನೋ ಒಂದು ಯೋಚನೆ ಮಾಡ್ತೀನಿ, ಅದು ಇವಾಗ ಫಾರ್ ಎಕ್ಸಾಂಪಲ್ ಕಳ್ಳೆಕಾಯಿನಲ್ಲಿ ಏನೋ ಮಾಡ್ದೆ ಇಟ್ಕೊಳ್ಳೋಣ. ಆ ಕಳ್ಳೆಕಾಯಿಗಳಲ್ಲಿ ಏನೋ ಯೋಚನೆ ಮಾಡಿದ್ರೆ ಕತ್ತರನ್ನ ಕಳ್ಳೆಕಾಯಿ ಅಂತ ತಲೆ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಅಡುಗೆ ಅದು ಕಾರಣ, ಅದು ಶುರು ಮಾಡಿದ್ದು ಕಾರಣ ಇಷ್ಟೇ. ನಾನು ಒಂದು 30 ವೆರೈಟಿ ಸಾರು ಮಾಡಿದೆ. ಪ್ರತಿ ಸಲಿನೂ ಸಾರು ಮಾಡ್ತೀನಿ ಅಂದರೆ ಇಂಟ್ರೆಸ್ಟ್ ಇರ್ಬೋದು ನೋಡೋಕ್ಕೆ. ಏನು ಸಾರು ಮಾಡ್ತಾರೆ, ಆದರೆ ಅದಕ್ಕೆ ಮಾಡೋ ಪುಡಿ ಬೇರೆ, ಮಾಡೋ ವಿಧಾನ ಬೇರೆ, ಎಲ್ಲ ಇರುತ್ತೆ. ಸೊ ಅದು ಡಿಫ್ರೆಂಟ್ ಆಗಿದೆ ಅಂತ ತೋರಿಸೋಕ್ಕೆ ಡಿಫ್ರೆಂಟ್ ಹೆಸರು. ನಾವು ಸುತ್ತೆ ಸಾರು ಮಾಡಿದೆ ಅಂತ ಹೇಳಿದಿಲ್ಲ, ರೂಪ್ ಸಾರು ಮಾಡ್ತಾ ಇದ್ದೀನಿ ಇವತ್ತು, ರಂಗರಸ ಮಾಡ್ತಾ ಇದ್ದೀನಿ ಇವತ್ತು, ರಂಗಿಲ್ಲ ರಸಂ ಮಾಡ್ತಾ ಇದ್ದೀನಿ ಇವತ್ತು, ಬೇರೆ ಬೇರೆ ಹೆಸರು. ದುರಂತ ಏನು ಅಂದ್ರೆ, ನೀವು ಒಂದ್ ವರ್ಷ ಬಿದ್ಬಿಟ್ಟು ರಂಗಿಲಾ ರಸ ಹೆಂಗ್ ಮಾಡ್ತೀಯ ಅಂತ ಹೇಳಿದ್ರೆ ಗೊತ್ತಿರಲ್ಲ ನನಗೆ. ನಾನು ನನ್ನ ಪುಸ್ತಕ ತೆಗೆದು ಬರ್ಕೊಂಡಿರ್ತೀನಿ ಅಲ್ಲ, ಓ ಇದಕ್ಕೆ ಇಷ್ಟು ಇಷ್ಟ ಹಾಕಿದ್ದೆ, ಒಂದ್ಸಿಗೆ ಇಷ್ಟ ಹಾಕಿದ್ದೆ, ಗೊತ್ತಂದ್ರೆ ನಿಜ ಇಷ್ಟ ಹಾಕಿದ್ದೆ ಅಂತ ನಾನು ಆಮೇಲೆ ನೋಡ್ಕೊಂಡು ಹೇಳ್ಬೇಕು ನಿಮ್ಗೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.